ಪೆಟ್ರೋಲ್ 100 ನಾಟ್ ಔಟ್ ಹೋರಾಟದ ಭಾಗವಾಗಿ ಗೋಕಾಕ್ನಲ್ಲಿ ಇಂದು ಕೆಪಿಸಿಸಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನಿಂದ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಲಾಯಿತು. ತೈಲ ಬೆಲೆ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ವೇಷಧಾರಿಯನ್ನ ಸತೀಶ್ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸನ್ಮಾನಿಸಿದರು. ಮಹಿಳಾ ಕಾರ್ಯಕರ್ತರು ಮೋದಿ ವೇಷಧಾರಿಗೆ ಆರತಿ ಎತ್ತಿ ತಿಲಕ ಹಚ್ಚಿದರು. ತಾಂಬೂಲ ಕೂಡ ನೀಡಲಾಯಿತು. ಮೋದಿಗೆ ಜೈಕಾರ ಕೂಗಿ ವ್ಯಂಗ್ಯ ಮಾಡಲಾಯಿತು. ಕಾರ್ಯಕರ್ತರು ಎತ್ತಿನ ಬಂಡಿ ಚಲಾಯಿಸುವ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿದರು. ಪೆಟ್ರೋಲ್ ಬಂಕ್ನಲ್ಲಿ ಮೋದಿ ವೇಷಧಾರಿಯಿಂದ ವಾಹನಗಳಿಗೆ ಪೆಟ್ರೋಲ್ ತುಂಬಿಸಲಾಯಿತು. ಎಲ್ಲಿಗೆ ಬಂತು ಅಚ್ಚೇ ದಿನ್ ಪೆಟ್ರೋಲ್ ಸೆಂಚುರಿ ಬಾರಿಸುವವರೆಗೂ ಬಂತು. ಮೋದಿ ವೈರಸ್ ಸೇರಿ ಇನ್ನಿತರೆ ಬರಹಗಳಿಗೂ ಭಿತ್ತಿ ಪತ್ರಗಳನ್ನ ಹಿಡಿದು ಕೇಂದ್ರ ಸರ್ಕಾರ ಹಾಗೂ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಜನಸಾಮಾನ್ಯರು ಧ್ವನಿ ಎತ್ತಲೇಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕೇವಲ ವಾಹನ ಸವಾರರಿಗಷ್ಟೇ ಅಲ್ಲದೆ ಎಲ್ಲಾ ಕ್ಷೇತ್ರಗಳ ಮೇಲೂ ಪರಿಣಾಮ ಬೀರುತ್ತದೆ. ಕಾಂಗ್ರೆಸ್ ಹಾಗೂ ಇನ್ನಿತರೆ ವಿರೋಧ ಪಕ್ಷಗಳು ತೈಲ ಬೆಲೆಯನ್ನ ವಿರೋಧಿಸಿ ಹೋರಾಟ ಮಾಡುತ್ತಿವೆ. ಇದು ಇಡೀ ದೇಶದ ಜನರ ಸಮಸ್ಯೆಯಾಗಿರುವುದರಿಂದ ಜನರು ಸ್ವಯಂ ಪ್ರೇರಿತರಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಅಂದಾಗ ಮಾತ್ರ ಪ್ರತಿಭಟನೆ ಯಶಸ್ವಿಯಾಗಿ ಸರ್ಕಾರಕ್ಕೆ ಬಿಸಿ ತಟ್ಟುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ನಿಂದ ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆಯೂ ಕಾಂಗ್ರೆಸ್ನಿಂದ ಈಗಾಗಲೇ ಹೋರಾಟ ಮಾಡಲಾಗಿದೆ. ಇಂದು ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ನಾಳೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಪೆಟ್ರೋಲ್ ಬೆಲೆ ಏರಿಕೆ ವಿರೋಧವಾಗಿ ಇಡೀ ದೇಶದಂತ ಮತ್ತು ರಾಜ್ಯದಂತ ನಮ್ಮ ಕೆಪಿಸಿಸಿ ನಿರ್ದೇಶನ ಮೇರೆಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾಳೆ ಕೂಡ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ನಾವು ಇಂತ ಬೆಲೆ ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಇವತ್ತು ಯಾವುದೇ ತಡೆ ಇಲ್ಲದೆ ಹಾಗೆ ದಿನಂಪ್ರತಿ ಜಾಸ್ತಿನೇ ಆಗ್ತಾ ಇದೆ. ಇದರಿಂದ ಇಡೀ ದೇಶದ ಜನತೆಗೆ ಕೇವಲ ವಾಹನ ಚಾಲಕರಿಗಷ್ಟ ಇದು ಮಾಲೀಕರಿಗೆ ತೊಂದರೆ ಆಗೋಲ್ಲ. ಡೀಸೆಲ್ ಪೆಟ್ರೋಲ್ ಆದರೆ ಇಡೀ ಎಲ್ಲದಕ್ಕೂ ಎಲ್ಲ ಸೆಕ್ಟರ್ ಕೂಡ ತೊಂದರೆ ಆಗ್ತದೆ. ಇದು ಕೇಂದ್ರ ಸರ್ಕಾರಕ್ಕೆ ಬಾರದೇ ಇರೋದ್ರಿಂದ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷಗಳು ಭಾಗವಹಿಸೋದು ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಅದರಲ್ಲಿ ಭಾಗವಹಿಸಬೇಕು. ಇದಕ್ಕೆ ತೊಂದರೆ ಆಗುವುದು ಅವರಿಗೆ, ನಮ್ಮ ಜವಾಬ್ದಾರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಕ್ರಿಯವಾಗಿ ಜನರು ಸ್ವಯಂ ಪ್ರೇರಿತ ಭಾಗವಹಿಸಿದ್ರೆ ಇದಕ್ಕೆ ಇನ್ನೂ ಹೆಚ್ಚು ಒತ್ತಡ ಬರ್ತೈತಿ. ಆವಾಗ ಬಹುಶಃ ಇದನ್ನು ಬೆಲೆ ಕಡಿಮೆ ಮಾಡ್ಬೋದು. ಆ ಹಿನ್ನೆಲೆ ಇವತ್ತು ಗೋಕಾಕದಲ್ಲಿ ಕಾಂಗ್ರೆಸ್ ಬ್ಲಾಕ್ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಇದು ಜಾಗೃತಿ ಮೂಡಿಸಿದೆ ಅಂತ ನನ್ನ ಭಾವನೆ. ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ವಿವಿಧ ವಲಯಗಳಿಗೂ ತೊಂದರೆಯಾಗಿದೆ. ಹೀಗಾಗಿ ಕೂಡಲೇ ಕೇಂದ್ರ ಸರ್ಕಾರ ತೈಲ ಬೆಲೆಯನ್ನ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿವೇಕ್ ಜತಿ, ಭಗವಂತ ಹುಳ್ಳಿ, ಕಲ್ಪನಾ ಜೋಶಿ, ಪ್ರವೀಣ್ ಗುಡ್ಡಾಕಾಯು, ನಜೀರ್ ಶೇಖ್, ಇಮ್ರಾನ್ ತಬ್ಕೀರ್, ರಿಯಾಜ್ ಚೌಗುಲಾ, ಶಿವು ಪೂಜಾರಿ, ಬಸವರಾಜ ಸಾಯನ್ನವರ್, ಪಾಂಡು ಮನ್ನಿಕೇರಿ, ರಾಹುಲ್ ಬಡೇಸ್ಗೋಳ್, ಮಂಜುಳಾ ರಾಮಗಾನಹಟ್ಟಿ, ಮುನ್ನಾ ಖತೀಬ್, ಇಬ್ಸಲ್ ಖತೀಬ್, ಕಮಲಾ ಕರೆಮ್ಮನವರ್, ಕಲ್ಲಪ್ಪಗೌಡ ಲಕ್ಕಾರ್, ಜುಬೇರ್ ಚೌಗುಲಾ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಉಮೇಶ್ ನಂದಗಾವ್, ಎಸ್ 9 ಟಿವಿ, ಗೋಕಾಕ್.